ಇನ್ನೊಂದು ಮಾತಿದೆ ಸರ್, ಕಾಂಗ್ರೆಸ್ನವರದ್ದೇ ಒಂದಿಷ್ಟು ಜನರ ಮಾತು, ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆನೂ ಮಾತುಗಳು ಬಂದಾಗ, ಸಿದ್ದರಾಮಯ್ಯನವರು ಅತ್ಯಂತ ವರ್ಚಸ್ವಿ ನಾಯಕರು, ಪಕ್ಷದ ಸಂಘಟನೆಗೆ ಭಾಳ ಅದ್ಭುತವಾದಂಥ ಕೊಡುಗೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳದ್ದು, ವಿಪಕ್ಷ ನಾಯಕರದ್ದು, ಮತ್ತೊಂದು ಕಡೆ ಅಧ್ಯಕ್ಷರದ್ದು, ಅವರಿಬ್ಬರು ಚುನಾವಣೆಗೆ ನಿಂತ್ಕೊಳ್ಳೋದೇ ಬೇಡ, ಪಕ್ಷ ಸಂಘಟನೆಯಲ್ಲಿ ತೊಡಗಿಸ್ಕೊಂಡ್ರೆ ಪಕ್ಷಕ್ಕೆ ಇನ್ನೂ ಭಾಳ ಒಳ್ಳೇದಾಗುತ್ತೆ, ಇನ್ನೂ ಒಳ್ಳೆ ವರ್ಚಸ್ಸು ಬರುತ್ತೆ. ಈಗೊಂದು ಮಾತು ಸಂತೋಷ್ ಲಾಡಿ ಹೇಳಿದ್ದಾರೆ ಹಂಗಂತ. ಹೌದು, ಸಿ ಹಿಂದೆ ಕೆಲವು ಕಡೆ ಕೆಲವು ಸಾರಿ ಸಂಚಾಲಕರಾದವರು ಅಧ್ಯಕ್ಷರಾದವರು ಚುನಾವಣೆ ನಿಲ್ದೇನೆ ಆಮೇಲೆ ಯಾರಿಗೋ ಯಾರದೋ ರಾಜೀನಾಮೆ ಕೊಡಿಸಿ ಅಥವಾ ಎಮ್ ಎಲ್ ಸಿ ಆಗಿ ಆಗಬೇಕು. ಸಿ ಅದು ಸರಿಯಾದಂಥ ಕ್ರಮ ಅಲ್ಲ ನನ್ನ ಪ್ರಕಾರ. ಓಕೆ, ನಂಬರ್ ಒನ್ ಮ್ಯಾಂಡೇಟ್ ಬೇಕು, ಜನಗಳಿಂದ ಮ್ಯಾಂಡೇಟ್ ಬೇಕಲ್ಲ. ಓಕೆ, ಆಮೇಲೆ ಮುಖ್ಯಮಂತ್ರಿ ಆಗ್ಬಿಟ್ಮೇಲೆ ಜನಗಳ ಮ್ಯಾಂಡೇಟ್ ಕೇಳೋದು ಬೇರೆ, ಕರೆಕ್ಟ್, ಅದಕ್ಕಿಂತ ಮುಂಚಿತ ಮ್ಯಾಂಡೇಟ್ ಕೇಳೋದು ಬೇರೆ. ಸೊ ರೈಟ್ ಮೆಸೇಜ್ ಹೋಗಬೇಕಲ್ಲ ಜನಗಳಿಗೆ. ಅದರಿಂದ ನನ್ನ ಪ್ರಕಾರ ಚುನಾವಣೆ ನಿಲ್ಲೋದು ಸರಿಯಾದಂಥ ಕ್ರಮ ಅಂತೇಳಿ ನಾ ಪದ್ಧತಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಈ ಈ ಈ ಚುನಾವಣೆ ಈಗ ಗುಜರಾತ್ನಲ್ಲೂ ಇದೆ, ಹಿಮಾಚಲ ಪ್ರದೇಶದಲ್ಲೂ ಇದೆ, ಅವೆರಡರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ನಾನು ಕರ್ನಾಟಕಕ್ಕೆ ಸೀಮಿತವಾಗಿ ಮಾತಾಡುವಾಗ, ಈ ಚುನಾವಣೆ ನಿಮ್ಮ ಪ್ರಕಾರ ಯಾವುದ್ರ ಮೇಲೆ ನಿಂತಿದೆ ಅಂತ. ಇಲ್ಲಿ ನೋಡಿ, ಧರ್ಮದ ನಡುವಿನ ಒಂದಿಷ್ಟು ಸೂಕ್ಷ್ಮ ವಿಚಾರಗಳು ಇದ್ದಾವೆ, ಈಗ ಒಂದು ವರ್ಷದಿಂದ ಸ್ಟಾರ್ಟ್ ಆಗಿಬಿಟ್ಟಿದ್ದಾವೆ. ಧರ್ಮದ ನಡುವಿನ ಹಲವು ವಿಚಾರಗಳಿಗೆ ಕರ್ನಾಟಕ ಒಂದು ರೀತಿ ಲ್ಯಾಬ್ರೇಟರಿ ಥರ ಆಗಿಬಿಟ್ಟಿದೆ, ನಿಮ್ಗೆ ಗೊತ್ತಿರೋ ಹಾಗೆ. ಅದರ ನಡುವೆ ಡೆವಲಪ್ಮೆಂಟೂ ಇದೆ, ಅದರ ನಡುವೆ ಈ ಪ್ರಸ್ತುತ ಸರ್ಕಾರದ 40% ಕಮಿಷನ್ನಿಂದ ಹಿಡಿದು ನೀವು ಹೇಳಿದ ಆ್ಯಂಟಿ ಇನ್ಕಮೆನ್ಸಿಂದ ಹಿಡಿದು ಮತ್ತು ಲೀಡರ್ಶಿಪ್ಪು ಹಾಗೆ ಹೀಗೆ ವಾಲಟೈಲ್ ಭಾಳ ಹಂಗೆ ಹೆಂಗೆ ಅಲಗಾಡ್ತಿದೆ ಅನ್ನೋದ್ರ ಬಗ್ಗೆ ಕೂಡ ಭಾಳ ಚರ್ಚೆ ಇದೆ. ಮುಖ್ಯಮಂತ್ರಿ ಹುದ್ದೆ ಅದು ಖಾತ್ರಿಯ, ಅವ್ರು ಬದಲಾಗ್ತಾರಾ, ಇನ್ನೊಬ್ರು ಯಾರೋ ಬರ್ತಾರಾ, ಹಿಂಗೆಲ್ಲನೂ ಮಾತಿದೆ. ಸೊ ಹಾಗಾಗಿ ಡಿಸಿಸಿವ್ ಯಾವುದು ಅನ್ಸತ್ತೆ ನಿಮ್ಮ ಪ್ರಕಾರ ಇನ್ನೊಂದು 4 ತಿಂಗಳೊಳಗೆ ಈ ಚುನಾವಣೆಗೆ? ಈ ಚುನಾವಣೆ ಜನ ನಿರೀಕ್ಷೆ ಮಾಡೋದು ಅವರ ಅನಿಸಿಕೆಗಳು ಈಡೇರದೆ ಹೋದಾಗ, ಓಕೆ, ಅವರ ನಿರೀಕ್ಷೆಗಳು ಈಡೇರದೆ ಹೋದಾಗ, ಮತ್ತು ಸರ್ಕಾರ ಭ್ರಷ್ಟ ಆದಾಗ, ಸರ್ಕಾರ ಜನವಿರೋಧಿ ಆದಾಗ, ಅವರು ಆಗ ಬದಲಾವಣೆ ಮಾಡಬೇಕು ಅಂತ ಚಿಂತನೆ ಮಾಡ್ತಾರೆ. ಸೊ ನನ್ನ ಪ್ರಕಾರ ಈ ಸರ್ಕಾರ ಇವರು ಅಧಿಕಾರಕ್ಕೆ ಬಂದಮೇಲೆ ಒಂದು ಹಿಂಭಾಗಲಿಂದ ಬಂದಂಥವರು ಸರ್ಕಾರ, ಅನೈತಿಕವಾದಂಥ ಸರ್ಕಾರ ಇದು, ಯಾಕಂದರೆ ಇವರಿಗೆ ಮ್ಯಾಂಡೇಟ್ ಇರಲಿಲ್ಲ. ಓಕೆ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇರ್ಬೋದು, ಬಟ್ ದೇರ್ ವಾಸ್ ನೋ ಮ್ಯಾಂಡೇಟ್ ಬೈ ದಿ ಪೀಪಲ್. 113 ಸೀಟ್ ಬಂದಿರಲಿಲ್ಲ ಇವರಿಗೆ, 104 ಸೀಟ್ ಬಂದಿದ್ದದು ಇವರು. ಆಮೇಲೆ ಮುಂಬೈಗೆ ಹೋದ್ರು, ಆಮೇಲೆ ಅದ್ಬಿಡಿ ಅದು, ಆಮೇಲೆ ಆಪರೇಷನ್ ಕಮಲ ಮಾಡಿದ್ರು, ಮುಂಬೈ ಕರ್ಕೊಂಡು ಹೋದ್ರು, ಅಲ್ಲೆಲ್ಲ ಇಟ್ಕೊಂಡಿದ್ರು ಎಮ್ ಎಲ್ ಎಗಳನ್ನ, ಆಮೇಲೆ ಕರ್ಕೊಂಡ್ಬಂದು ಮೆಜಾರಿಟಿ ಪ್ರೂವ್ ಮಾಡಿದ್ರು. ದಟ್ ಇಸ್ ಅ ಡಿಫರೆಂಟ್ ಥಿಂಗ್. ಓಕೆ, ಬಟ್ ಇನ್ 2018 ಎಲೆಕ್ಷನ್ನಲ್ಲಿ ಇವರಿಗೆ ಮ್ಯಾಂಡೇಟ್ ಇರಲಿಲ್ಲ, ಸರಿ, ಯಾವ ಪಾರ್ಟಿಗೂ ಮ್ಯಾಂಡೇಟ್ ಇರಲಿಲ್ಲ. ಹೌದು ಹೌದು. ಓಕೆ, ನಿಮಗೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅಂತೇಳಿ ಗವರ್ನರ್ ಅವರು ಯಡಿಯೂರಪ್ಪನ್ನೇ ಕರೆದದ್ದು ಚೀಫ್ ಮಿನಿಸ್ಟರ್ ಆಗಕ್ಕೆ. ಕರೆಕ್ಟ್, ಯಡಿಯೂರಪ್ಪ ಹ್ಯಾಸ್ ಫೇಲ್ಡ್ ಟು ಪ್ರೂವ್ ದಿ ಮೆಜಾರಿಟಿ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್. ಹೌದು, ದಟ್ ಇಸ್ ವೈ ಕುಮಾರಸ್ವಾಮಿ ಮತ್ತು ನಾವು ಸೇರ್ಕೊಂಡು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಸೇರ್ಕೊಂಡು ಕೊಲಿಷನ್ ಗೌರ್ಮೆಂಟ್ ಮಾಡಿದ್ದು, ಮಿತ್ರಕೂಟ ಮಾಡಿದ್ರಿ. ಹೌದು, ಆಮೇಲೆ ಅನ್ಫಾರ್ಚುನೇಟ್ಲಿ ಅದು ಶತ್ರು ಯಡಿಯೂರಪ್ಪ ಫೇಲ್ ಆದಮೇಲೆ ಆಮೇಲೆ ಕರೆದದು. ಸೊ ಆಮೇಲೆ ಈ ಸರ್ಕಾರನು ಫೇಲ್ ಆಯಿತು, ಕುಮಾರಸ್ವಾಮಿ ಸರ್ಕಾರನು ಫೇಲ್ ಆಯಿತು. ಸೊ ಇವರು ಇಂದಿ ಈ ಫೇಲ್ ಆಗೋಕ್ಕೆ ಕಾರಣ ಏನು, ಆಪರೇಷನ್ ಕಮಲ ಮಾಡಿದ್ರು. ಆಪರೇಷನ್ ಕಮಲ ಮಾಡಿ ಅವರು ಯಡಿಯೂರಪ್ಪನ ಎಂಥದ್ದು ಯಡಿಯೂರಪ್ಪ ಕುಮಾರಸ್ವಾಮಿನ ಇಳಿಸಲಿಕ್ಕೆ ಹೋಗಿ, ಸೊ ಅದು ಮೆಜಾರಿಟಿ ಪ್ರೂವ್ ಆಯಿತು, ಹಾಗೆ ಸರ್ಕಾರ ಆಯಿತು. 14 ಎಮ್ ಎಲ್ ಎಗಳು ನಮ್ಮ ಪಾರ್ಟಿಯಿಂದ, 3 ಜೆ ಡಿ ಎಸ್ಸಿಂದ, ಮುಖ್ಯಮಂತ್ರಿ ಜೆ ಡಿ ಎಸ್ನವರು ಆದರೂ ಕೂಡ ಜೆ ಡಿ ಎಸ್ನ ಎಮ್ ಎಲ್ ಎಗಳು ಕೂಡ ಓಟೋದ್ರು. 17 ಟೋಟ್ಲು, ಒಟ್ಟು 17 ಓದರು. ಆದಮೇಲೆ ಬೈ ಎಲೆಕ್ಷನ್ ಆಯಿತು, ಬೈ ಎಲೆಕ್ಷನಲ್ಲಿ ಗೆದ್ದರು ಮಂತ್ರಿಗಳಾದ್ಮೇಲೆ ಬೈ ಎಲೆಕ್ಷನ್ ಆಯಿತು ಇದು. ಯಾರೋ ಇಬ್ಬರು ಬಿಟ್ಟರೆ ಇನ್ನು ಬಾಕಿಯವರೆಲ್ಲ ಮಂತ್ರಿಗಳಾದರು. ಕರೆಕ್ಟ್, ಮಂತ್ರಿಗಳಾಗಿ ಯದ್ವಾತದ್ದು ದುಡ್ಡು ಖರ್ಚು ಮಾಡಿ ಗೆದ್ದರು.
ಯಡಿಯೂರಪ್ಪನೂ ಕೂಡ ಭಾಳ ದುಡ್ಡು ಖರ್ಚು ಮಾಡಿ ಈ ಚುನಾವಣೆ ಬೈ ಎಲೆಕ್ಷನ್ಗಳನ್ನು ಮಾಡಿದ್ರು. ಸೊ ಹಂಗಾಗಿ ಇದು ಮಾಡಿದ್ರು. ಈಗ ಜನ ಇವೆಲ್ಲ ಈ ಡೆವಲಪ್ಮೆಂಟ್ಗಳನ್ನೆಲ್ಲ ಅರ್ಥ ಮಾಡ್ಕೋತಾರೆ ಜನ. ಸೊ ಹಾಗಾಗಿ ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ಸೊ ಬದಲಾವಣೆ ಆಗಲೇಬೇಕು. ಸರಿ, 5 ವರ್ಷಕ್ಕೊಂದ್ಸರಿ, ಅದಕ್ಕೋಸ್ಕರನೇ ಕಾನ್ಸ್ಟಿಟ್ಯೂಷನ್ಲಿ 5 ವರ್ಷಕ್ಕೊಂದ್ಸರಿ ಸರ್ಕಾರ ಬದಲಾವಣೆ ಆಗಬೇಕು, ಜನರಿಂದ ಮತ್ತೆ ಆಯ್ಕೆ ಆಗಬೇಕು ಅಂತ ಮಾಡಿರೋದು. ಓಕೆ, ಕಾನೂನನ್ನು ಅವ್ರಿಗೆ ಮತ್ತೆ ಒಂದು ಅವಕಾಶ ಕೊಡಬೇಕು. 5 ವರ್ಷ ಆದಮೇಲೆ ಇವರು ಈಗ ಕಳೆದ ಸಾರಿ ಕೊಟ್ಟಿದ್ದಂಥ ಮ್ಯಾಂಡೇಟ್ ಸರಿಯಾಗಿ ಸಮರ್ಥವಾಗಿ ಬಳಸ್ಕೊಂಡಿದ್ದಾರಾ ಇಲ್ವಾ, ಜನಪರವಾಗಿ ಕೆಲಸ ಮಾಡಿದ್ದಾರಾ ಇಲ್ವಾ, ಜನರ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡಿದ್ದಾರಾ ಇಲ್ವಾ ಅಂತ ಇವೆಲ್ಲ ಜನ ಅವ್ರು ನೋಡ್ತಾರೆ. ಸರಿಗ, ನಿಮ್ಮ ಪಾರ್ಟಿ ವಿಷಯಕ್ಕೆ ಬಂದಾಗ ನೀವಾಗಲೇ ಒಂದು ಮಾತು ಹೇಳ್ತಾ ಇದ್ರಿ, ಜನ ಬದಲಾವಣೆಯನ್ನು ಬಯಸ್ತಿದ್ದಾರೆ ಮತ್ತು ಆ್ಯಂಟಿ ಇನ್ಕಂಬೆನ್ಸಿ ಇದೆ ಮತ್ತು ಬೇರೆ ಬೇರೆ ಫ್ಯಾಕ್ಟ್ರಿಗಳಲ್ಲಿ ಈ ಗೌರ್ಮೆಂಟು ಫೇಲ್ ಆಗಿದೆ, ಹಾಗಾಗಿ ಆಲ್ಟರ್ನೇಟಿವ್ನ ಜನ ಹುಡುಕಲೇಬೇಕಾಗಿದೆ, ಇರುವ ಒಂದು ಆಲ್ಟರ್ನೇಟಿವ್ ಅಂತಂದರೆ ಕಾಂಗ್ರೆಸ್ಸೇ ಅಂತ ನೀವು ಹೇಳ್ತಾ ಇದ್ರಿ. ಜೆ ಡಿ ಎಸ್ಸು ಇದೆ, ಅದರ ಬಗ್ಗೆ ಅಷ್ಟು ಒಲವಿಲ್ಲ ಅನ್ನುವ ಥರದ ಅಭಿಪ್ರಾಯ ಇಲ್ಲ ಅಂತಲ್ಲ, ಅವರು ಸೀಮಿತವಾದಂಥ ಸಾಮರ್ಥ್ಯ ಅವ್ರಿಗಿರೋದು. ಓಕೆ, ಸಿ ಇಡೀ ರಾಜ್ಯದಲ್ಲಿ ಅವರ ಶಕ್ತಿ ಇಲ್ಲ, ಹೆಚ್ಚಾಗಿ 7-8 ಜಿಲ್ಲೆಗಳಲ್ಲಿ ಮಾತ್ರ ಸೀಮಿತವಾಗಿರ್ತಕ್ಕಂಥವ್ರು. ಈಗ ನೀವು ನೋಡಿ ಇತಿಹಾಸ ಎಲ್ಲ ತೆಗೆದು ನೋಡಿ, ಜನತಾದಳ ಎಸ್ ಯಾವಾಗ ಪ್ರಾರಂಭ ಆಯಿತು? 99 1999 ಆಯ್ತಲ್ಲ, ದೇವೇಗೌಡರು ನ್ಯಾಷನಲ್ ಪ್ರೆಸಿಡೆಂಟು, ನಾನು ಸ್ಟೇಟ್ ಪ್ರೆಸಿಡೆಂಟ್ ಆದೆ. 2004 ಎಲ್ಲ ಚುನಾವಣೆ ನಡೀತು, 99 ಸೋತು. 2004 ಚುನಾವಣೆ ನಡೀತು, 59 ಗೆದ್ದು ಜನತಾದಳ ಎಸ್, ಕಾಂಗ್ರೆಸ್ 65 ಗೆದ್ದಿತ್ತು, BJP 79 ಗೆದ್ದಿತ್ತು. ಅದು ಏನು ಬಂಗಾರಪ್ಪ ಓದೋದ್ರಿಂದ 79 ಹೋಯಿತು ಅವ್ರದ್ದು BJP. ಸಿ ನಾವು ಕೊಲಿಷನ್ ಗೌರ್ಮೆಂಟ್ ಮಾಡಿದ್ದು ಕಾಂಗ್ರೆಸ್ಸು ಮತ್ತು JDS. ಅದಾದಮೇಲೆ 59 ಗೆಲ್ಲಕ್ಕೆ ಆಗಲಿಲ್ಲ JDS ಕೈಲಿ. ನಮ್ಮನ್ನೆಲ್ಲ ಕಾಂಗ್ರೆಸ್ನಿಂದ ಬಲ್ಲ JDS ಹೊರಕ್ಕೆ ಹಾಕಿದ ಮೇಲೆ 59 ಯಾವಾಗ ಗೆದ್ದಿದ್ದಾರೆ? ಕರೆಕ್ಟ್, ಕರೆಕ್ಟು, ಕಡಿಮೆ ಆಯ್ತಾ ಬಂತು. ಹೋದ ಸಾರಿ ಭಾಳ ಅಬ್ಬರ ಮಾಡಿದ್ರು, ಗೆದ್ದದ ಎಷ್ಟು? 37. ಸೊ ಅದರಿಂದ ಭಾರತ JDSಸು ಸ್ವಂತ ಶಕ್ತಿ ಮೇಲೆ ಅಧಿಕಾರಕ್ಕೆ ಬರೋ ಪಕ್ಷ ಅಲ್ಲ. ಹಿಸ್ಟ್ರಿ ನೋಡಿದಾಗ, ಚುನಾವಣೆಗಳಲ್ಲಿ ನಡೆದಿರ್ತಕ್ಕಂಥ ಫಲಿತಾಂಶಗಳನ್ನು ನೋಡಿದಾಗ ಸ್ಪಷ್ಟವಾಗಿ ಕಾಣಿಸುತ್ತೆ. ಅವ್ರು 37 ಗೆದ್ರೂನು ಕಿಂಗ್ ಮೇಕರ್ಗಳಾಗ್ಬಿಡ್ತಾರಲ್ಲ ಬಹುತೇಕ ಸಂದರ್ಭದಲ್ಲಿ. ಯಾವಾಗ ಯಾವಾಗ ಕಿಂಗ್ ಮೇಕರ್ ಆಗ್ತಾರೆ ಅಂತಂದರೆ ಯಾವುದೂ ಪಾರ್ಟಿಗೆ ಮೆಜಾರಿಟಿ ಬರದೇ ಇದ್ದಾಗ. ಅದೇ ಈಗ ಕಳೆದ ಕೆಲವು ವರ್ಷಗಳ ಟ್ರೆಂಡ್ ಗಮನಿಸಿದಾಗ, ಈಗ ಹೋದ ಸಾರಿ ಯಾವ ಪಾರ್ಟಿಗೂ ಮೆಜಾರಿಟಿ ಬರಲಿಲ್ಲ, ಹಾಗಾಗಿ ಕಿಂಗ್ ಮೇಕರ್ ಆದರು. 2013 ಏನಾಯಿತು? ಅವ್ರು ಕಿಂಗ್ ಮೇಕರ್ ಆದ್ರ? ಆಗಲಿಲ್ಲ. ಇವರ್ ದಿ ಕಿಂಗ್. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂತು ಆಗ 121 ಗೆದ್ದಿದ್ದವಾಗ ಆಯಿತು. ಈಗಲೂ ನಾವು, ನನಗೆ ಭಾಳ ಸ್ಪಷ್ಟತೆ ಇದೆ, ನಮ್ಮ ಪಕ್ಷ ಅವ್ರು ಯಾರು ಏನಾರು ಹೇಳ್ಕೊಳ್ಳಿ, ಅವ್ರ ಪಕ್ಷ ಏನಾದ್ರು ಹೇಳ್ಕೊಳ್ಳಿ, ನನಗನ್ಸುತ್ತೆ ಈಗ ಬಸವರಾಜ ಬೊಮ್ಮಾಯಿ ನಾವು 150 ಗೆಲ್ತೀವಿ, ಯಡಿಯೂರಪ್ಪ ಓದ್ ಕಡೆ ಇಲ್ಲ 140 ಗೆಲ್ತೀವಿ, 150 ಗೆಲ್ತೀವಿ ಅಂತ ಹೇಳ್ಕೊಳ್ಳಿ ಪಾಪ. ಅಲ್ಟಿಮೇಟ್ಲಿ ಜನ ತೀರ್ಮಾನ ಮಾಡೋದು. ನನ್ನ ಪ್ರಕಾರ ನಾವು ಈ ಸಾರಿ ಸ್ವಂತ ಶಕ್ತಿ ಮೇಲೆ 130-150 ಗೆಲ್ತೀವಿ.